ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮಯಂ ಸಾಮಾನ್ಯವಾಗಿ ನಮ್ಮ ಬದುಕು ಅಂತ ಹೇಳುವಂಥದ್ದು ಮನುಷ್ಯನಿದ್ದು ಬಹಳ ವಿಶೇಷವಾಗಿ ಅನುಭವಿಸುವಂತಹದ್ದು ಯಾವುದೇ ಪ್ರಾಣಿಗಳಿಗೆ ಇಲ್ಲದಂತಹ ಒಂದು ವಿಶೇಷವಾದಂಥ ಬುದ್ಧಿಶಕ್ತಿಯ ಮಾತನಾಡುವ ಶಕ್ತಿಯೋ ಇನ್ನಿತರ ಅನೇಕ ವಿಚಾರಗಳಲ್ಲಿ ಈ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ಶ್ರೇಷ್ಠವಾಗಿದೆ ಇಲ್ಲಿ ಒಳಿತು ಕೆಡುಕುಗಳನ್ನು ಎರಡೂ ಕೂಡ ಸಂಪಾದಿಸುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಯಾಕೆ ಎರಡೂ ಶಕ್ತಿಯನ್ನು ಕೊಟ್ಟಿದ್ದಾನಂದರೆ ಕೆಡುಕನ್ನು ಮಾಡಿದರೆ ಮತ್ತೆ ನೀನು ಕೆಡುಕನ್ನೇ ಅನುಭವಿಸುತ್ತಿ ಒಳಿತನ್ನು ಮಾಡಿದರೆ ಮುಂದೆ ನೀನು ಒಳಿತನ್ನು ಅನುಭವಿಸುತ್ತಿ ಅಂತ ಹಾಗಿರುವಾಗ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಬದುಕಿನಲ್ಲಿ ನಮ್ಮ ಚಟುವಟಿಕೆಗಳಲ್ಲಿ ನಾವು ತೊಡಗಿರುವಾಗ ಅದರಲ್ಲಿ ನಾವು ಬಹು ದೋಷಯುಕ್ತವಾಗಿರುತ್ತದೆ ಯಾಕಂದ್ರೆ ಯಾಕೆ ದೋಷಯುಕ್ತವಾಗಿರುತ್ತೆ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆ ಮದ ಮತ್ಸರಗಳಿಂದ ತುಂಬಿದವನಾಗಿರ್ತಾನೆ ಏನಿದ್ರೂ ಕೂಡ ತನಿಗೇ ಬರಲಿ ಇನ್ನೊಬ್ಬರಿಗೆ ಏನಾದರೂ ತೊಂದರೆ ಇಲ್ಲ ಎಂಬಂಥ ಭಾವನೆ ಅವನಲ್ಲಿ ಇರ್ತದೆ ಆಗಿರುವಂಥ ಸಂದರ್ಭದಲ್ಲಿ ಅವನ ಚಟುವಟಿಕೆಗಳಲ್ಲಿ ತೊಡಗಿರುವ ಸಂದರ್ಭದಲ್ಲಿ ಅದು ಹೆಚ್ಚಾಗಿ ದೋಷಯುಕ್ತವಾಗಿರಲು ಕಾರಣ ಅದಕ್ಕೆ ಕಾರಣ ನಾವು ಚಟುವಟಿಕೆ ನಡೆಸುವಂಥ ಸ್ವರೂಪ ಸ್ವಾರ್ಥಮಯವಾಗಿರುವುದು ಇದರಿಂದ ನಾವು ನಮ್ಮ ಯಾವುದೇ ಕಾರ್ಯದಲ್ಲಿ ನಾವು ಹೆಚ್ಚಿನದಾದಂಥ ಪಾಪವನ್ನೇ ಮಾಡುವಂಥದ್ದು ನಾವು ಕಾಣ್ತೇವೆ ಅಚ್ಚರಿ ಅಂದರೆ ವಿಶೇಷ ಅಂದರೆ ಮನುಷ್ಯರಿಗೆ ಯಾವತ್ತು ಪಾಪ ಅಂತ ಹೇಳುವಂಥದ್ದು ಬೇಡ ಪುಣ್ಯವೇ ಬೇಕು ಆದರೆ ಪಾಪ ಕಾರ್ಯಗಳನ್ನು ಮಾಡುವುದರಲ್ಲೇ ಅವನ ಮನಸ್ಸು ಹೆಚ್ಚು ತೊಡಗಿರುವಂಥದ್ದು ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಅವನಿಗೆ ಮನಸ್ಸಿಲ್ಲ ಆದರೆ ಆಶಯ ಮಾತ್ರ ಪಾಪದ ಫಲ ಬೇಡ ಪುಣ್ಯ ಫಲವೂ ಬೇಕು ಅಂತ ಅದು ಹೇಗಾಗ್ತದೆ ನಾವು ಒಂದು ಎಲ್ಲಿಗೋ ಆಫೀಸಿಗೆ ಹೋಗುವಾಗಲೋ ಸ್ಕೂಲಿಗೆ ಹೋಗುವಾಗಲೂ ನಾವು ಏನು ಆ ಒಂದು ಬಾಕ್ಸಿನಲ್ಲಿ ಅಥವಾ ನಮ್ಮ ಟಿಫಿನ್ ಬಾಕ್ಸಿನಲ್ಲಿ ಹಿಡಿದುಕೊಂಡು ಹೋಗ್ತೇವೋ ಅದರೊಳಗೆ ಏನು ಇಟ್ಟಿರ್ತೇವೋ ಅದೇ ಅದನ್ನು ತೆರೆಯುವಾಗ ನಮಗೆ ಸಿಕ್ಕುವಂಥದ್ದು ಅದು ಹೊರತು ನಾವು ಅದರಲ್ಲಿ ಏನೋ ಒಂದು ಸಾಮಾನ್ಯವಾದಂಥ ಪದಾರ್ಥಗಳನ್ನು ಹಿಡಿದುಕೊಂಡು ಇನ್ನು ಮೃಷ್ಟಾನ್ನ ಭೋಜನ ಅದರಲ್ಲಿ ಇರಬೇಕು ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಆದರೆ ಮನುಷ್ಯರ ಅನಿಸಿಕೆ ಆಶಯ ಮಾತ್ರ ಅದೇ ಆಗಿರುತ್ತದೆ ತಿಳಿದೋ ತಿಳಿದೆಯೋ ಮನುಷ್ಯರು ಪಾಪಗಳನ್ನು ಮಾಡ್ತಾರೆ ಇದು ಸಾಮಾನ್ಯವಾಗಿ ಇರುವಂಥ ಪ್ರಕ್ರಿಯೆ ಆದರೆ ಹೀಗೆ ಒಂದು ಮನಪೂರ್ವಕವಾಗಿ ಮಾಡುವಂಥ ಪಾಪಕ್ಕೂ ತಿಳಿದೇ ತಿಳಿದೇ ಆಗುವಂಥ ಪ್ರಮಾದದಿಂದ ಉಂಟಾಗುವಂಥ ಪಾಪಕ್ಕೂ ಬಹಳ ವ್ಯತ್ಯಾಸವಿದೆ ಹೀಗೆ ಪ್ರಮಾದದಿಂದ ಉಂಟಾದಂತಹ ತಿಳಿಯದೇ ಆದಂತಹ ಪಾಪವನ್ನು ಪರಿಹರಿಸಲಿಕ್ಕೆ ಶಕ್ಯನಾದವನು ಅಲ್ಲಿ ಭಗವಂತ ಮಾತ್ರ ಯಾವುದೇ ಒಂದು ಕಷ್ಟಕ್ಕಾಗಲಿ ಅದನ್ನು ಸುಖ ಬರುವುದಕ್ಕೆ ಒಂದು ಕಾರಣ ಅಂತ ಬೇಕು ಅದೇ ರೀತಿ ನಾವು ಮಾಡಿದಂಥ ಕಷ್ಟವನ್ನು ಅಥವಾ ಉಂಟಾದ ಪಾಪವನ್ನು ಪರಿಹರಿಸಲಿಕ್ಕೆ ಇತರ ಮನುಷ್ಯರಿಂದ ಸಾಧ್ಯವಿಲ್ಲ ನಮ್ಮ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅದನ್ನು ನಾವೇ ಅನುಭವಿಸಬೇಕು ಹಾಗಾದರೆ ಅದು ಶಕ್ತಿಯಾಗಿರುವಂಥದ್ದು ಭಗವಂತನೊಬ್ಬನು ಮಾತ್ರ ಈ ಸತ್ಯವನ್ನು ನಾವು ಅರಿತುಕೊಳ್ಬೇಕು ಹೀಗೆ ಮನುಷ್ಯರು ನಾನಾ ರೀತಿಯಂತಹ ಕಷ್ಟ ಕೋಟಲೆಗಳ ಬಲೆಗೆ ಸಿಕ್ಕಿಬೀಳುವುದನ್ನು ನಾವು ಕಾಣ್ತೇವೆ ಇಂತಹ ದೋಷವನ್ನು ಪರಿಹರಿಸಲಿಕ್ಕೆ ಆ ಭಗವಂತನ ಮೊರೆಯನ್ನು ನಾವು ಹೋಗಬೇಕು ಭಗವಂತನೊಬ್ಬನಿಂದ ಮಾತ್ರ ಅದನ್ನು ಕಳೆಯಲಿಕ್ಕೆ ಸಾಧ್ಯ ಹಾಗಾಗಿ ಪ್ರಪಂಚದಲ್ಲಿ ಏನಿರುವುದು ಅದನ್ನೆಲ್ಲ ದೇವರನ್ನು ವ್ಯಾಪಿಸಬೇಕು ಹಾಗಾದರೆ ಭಗವಂತ ಸುಮ್ಮನೆ ಸುಮ್ಮನೆ ನಮ್ಮ ಪಾಪವನ್ನು ಕಳೆಯುವುದಿಲ್ಲ ನಾವು ಬೇಕು ಬೇಕು ಅಂತಲೇ ತಪ್ಪು ಮಾಡುವುದು ಭಗವಂತ ಅದನ್ನು ಪರಿಸ್ ಹರಿಸ್ತಾನಂತ ನಾವು ತಿಳ್ಕೊಂಡ್ರೆ ಅದು ಸರಿಯಲ್ಲ ಹಾಗಾದರೆ ನಾವು ಮಾಡುವಂಥ ಕಾರ್ಯದಲ್ಲಿ ಮನಪೂರ್ವಕವಾಗಿ ನಾವು ತಪ್ಪನ್ನು ಮಾಡಲಿ ಏನೋ ಒಂದು ಪ್ರಮಾದದಿಂದ ಆಗುವ ತಪ್ಪನ್ನು ನಾವು ಭಗವಂತ ಕ್ಷಮಿಸಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇದ್ದರೆ ಆ ಆಶೆ ಇದ್ದರೆ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಕೂಡ ಅಲ್ಲಿ ಭಗವಂತನನ್ನೇ ಕಾಣಬೇಕು ಅದರ ತಪ್ಪಾಗಿರಲಿ ಒಳ್ಳೆಯದಾಗಿರಲಿ ಅದರ ಫಲ ಅಂತೇಳುವಂಥದ್ದು ಭಗವಂತನಿಗೆ ಬಿಟ್ಟು ಬಿಡಬೇಕು ಅಲ್ಲಿ ಭಗವಂತನನ್ನು ವ್ಯಾಪಿಸಬೇಕು ಹಾಗೆ ಅನುರೇಣು ತೃಣಕಾಷ್ಟದಲ್ಲೂ ಭಗವಂತ ಇದ್ದಾನೆಂಬಂಥ ಜ್ಞಾನ ನಮಗೆ ಬಂದಾಗ ಅಯ್ಯೋ ನಾವು ಇಲ್ಲಿ ಯಾರೂ ಇಲ್ಲ ತಪ್ಪು ಮಾಡಿರೋ ನಡೀತದೆ ಅಂತೇಳ್ ತಿಳ್ಕೊಂಡ್ರೆ ಅದು ತಪ್ಪು ಓ ಇಲ್ಲೂ ನಾವು ಯಾರು ಇಲ್ಲಂತಿದ್ರು ಭಗವಂತ ಒಬ್ಬ ನಾವು ಮಾಡುವ ಕಾರ್ಯವನ್ನು ನೋಡುತ್ತಾನೆಂತ ನಮ್ಮ ಮನಸ್ಸಿನಲ್ಲಿ ಇದ್ದರೆ ನಾವು ಮಾಡುವ ಕಾರ್ಯವು ಅಲ್ಲಿ ಹೆಚ್ಚು ತಪ್ಪಾಗುವುದಿಲ್ಲ ಅಲ್ಲಿ ಹೆಚ್ಚು ಪಾಪ ಅಂತೇಳುವಂಥದ್ದು ಸಂಚಯನ ಆಗಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯನ್ನು ಪ್ರತಿಯೊಂದು ವಿಚಾರವನ್ನು ಭಗವನ್ಮಯವಾಗಿ ಮಾಡಬೇಕು ವೇದಾಂತ ಬೋಧಿಸುವುದೇ ಇದನ್ನು ನೀನು ಏನು ಮಾಡುವುದರೂ ಕೂಡ ಅದು ದೇವರಿಗೆ ಸರಿಯಾಗಿ ಮಾಡುವುದು ವೇದಾಂತ ಹೇಳುವುದು ಇದನ್ನೇ ದೇವರು ಎಲ್ಲೆಲ್ಲಿಯ ಕಂಡುಕೊಂಡು ಅವನೇ ಸರ್ವಸ್ವ ಎಂದು ಭಾವಿಸಿ ಕೆಲಸ ಮಾಡಿ ಎನ್ನುತ್ತದೆ ವೇದಾಂತ ಜೀವನವನ್ನು ಪವಿತ್ರಗೊಳಿಸಿ ಅದೇ ದೇವರನ್ನು ನೋಡಿ ನಾವು ಜೀವನವನ್ನು ಪವಿತ್ರಗೊಳಿಸುವುದು ಹೇಗೆಂದರೆ ಎಲ್ಲ ಕಾರ್ಯದಲ್ಲೂ ದೇವರಿದ್ದಾನೆ ಎಂಬುದನ್ನು ಹಾಗೆ ದೇವರೇ ಸರ್ವಸ್ವ ಅವನನ್ನು ಈ ಕಾಲದಲ್ಲಿ ಕಾಣಲು ಮತ್ತೆಲ್ಲಿಗೆ ಹೋಗಬೇಕು ನಾವು ದೇವರನ್ನು ಕಾಣಲಿಕ್ಕೆ ಮತ್ತೆಲ್ಲಿ ಹೋಗುವುದು ಬೇಡ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಕಂಡುಕೊಳ್ಬೋದು ಅವನಾಗಲಿ ಪ್ರತಿಯೊಂದು ಕೆಲಸಗಳನ್ನು ಆಲೋಚನೆಯಲ್ಲಿ ಭಾವನೆಯಲ್ಲೂ ಇರುವನು ಎಂದು ತಿಳಿದು ನಾವು ಕೆಲಸ ಮಾಡಬೇಕು ನಾವು ಮಾಡುವ ಕೆಲಸದಲ್ಲೂ ಇದ್ದಾನೆ ನಾವು ಯೋಚಿಸುವಂಥ ಭಾವನೆಯಲ್ಲೂ ಇದ್ದಾನೆ ಪ್ರತಿಯೊಂದು ಕಡೆಯಲ್ಲೂ ದೇವರಿದ್ದಾನೆ ಎಂಬುದು ನಮಗೆ ಪ್ರಾಮಾಣಿಕವಾಗಿ ಅರಿವಾಗಬೇಕು ಇದೊಂದೇ ನಾವು ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಇರುವಂಥ ಶ್ರೇಷ್ಠವಾದಂಥ ಉಪಾಯ ಬೇರೆ ಮಾರ್ಗ ಅಂತ ಹೇಳುವಂಥದ್ದು ಇಲ್ಲ ಹೀಗೆ ಈ ರೀತಿಯಾಗಿ ಪ್ರಾಮಾಣಿಕವಾಗಿ ನಾವು ನಡೆದುಕೊಂಡಲ್ಲಿ ಆಗ ನಾವು ಮಾಡುವಂಥ ಕರ್ಮ ಫಲ ನಮ್ಮನ್ನು ಬಂಧಿಸುವುದಿಲ್ಲ ಅಲ್ಲಿ ಬೇಕಾದರೆ ಪಾಪವೇ ಸಂಚಯನ ಆಗಲಿ ಅದು ನಮಗೆ ಬಂಧಿಸುವುದಿಲ್ಲ ಯಾಕೆ ಅಂದರೆ ಯಾರು ಈ ರಹಸ್ಯವನ್ನು ನಾವು ತಿಳಿದುಕೊಳ್ಬೇಕು ಈ ವಿಚಾರವನ್ನು ನಾವು ಹೌದಾ ಅಂತ ಕರೆಕ್ ಸರಿಯಾಗಿ ತಿಳಿದುಕೊಳ್ಬೇಕು ಅದು ಇದನ್ನು ತಿಳಿಯುವವರೆಗೆ ಅಸುರಿ ಪ್ರಪಂಚದಲ್ಲಿ ಇರಬೇಕು ನಾವು ದೇವರಿದ್ದಾನೆ ನಾವು ಮಾಡುವ ಕಾರ್ಯ ಎಲ್ಲವೂ ದೇವರಿಗೆ ಸಮರ್ಪಣೆ ಆಗಬೇಕು ಎಂಬುದನ್ನು ತಿಳಿದು ಮಾಡುವಂಥ ಕಾರ್ಯ ಅದು ಅತ್ಯಂತ ರಹಸ್ಯವಾದುದು ಇದು ಎಲ್ರಿಗೂ ಇದನ್ನು ತಿಳಿದುಕೊಳ್ಳುವಂಥ ಶಕ್ತಿ ಇಲ್ಲ ಇದು ಹೀಗೆ ನಾವು ಹೇಳಿದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಸಾಮಾನ್ಯ ಜನರಿಗೆ ಇರುವುದಿಲ್ಲ ಯಾಕಂದರೆ ಇದನ್ನು ನಾವು ಹಸುರಿ ಪ್ರಪಂಚ ಅಂತ ಹೇಳ್ತೇವೆ ಹಸುರಿ ಪ್ರಪಂಚ ಅಂದರೆ ಏನು ಅಂದರೆ ಅದೇನು ಹೊಸದಾಗಿರುವಂಥ ಪ್ರಪಂಚ ಅಲ್ಲ ಅಯ್ಯೋ ಇದೇನು ಹಸುರಿ ಪ್ರಪಂಚ ಅಂತ ನೀವು ಅಚ್ಚರಿ ಪಡ್ಬೋದು ಹಾಗಲ್ಲ ಅಂದರೆ ನಮ್ಮಲ್ಲಿರುವ ಅಜ್ಞಾನವನ್ನೇ ನಾವು ಅಸೂರಿ ಪ್ರಪಂಚ ಅಂತ ಹೇಳುವಂಥದ್ದು ನಾವು ಮಹಾ ನದಿಯ ತೀರದಲ್ಲಿ ಕುಳಿತುಕೊಂಡಿರ್ತೇವೆ ಹರಿಯುವಂಥ ಒಂದು ಸ್ವಚ್ಛವಾದಂಥ ನದಿಯ ಎದುರಿನಲ್ಲಿ ಕುಳಿತೇವೆ ಆದರೆ ಅಜ್ಞಾನಿ ಆದನು ಅಯ್ಯೋ ಬಾಯಾರಿಕೆ ಆಗ್ತದೆ ಏನು ಮಾಡುವುದು ಅಂತ ಆತ ಚಿಂತನೆ ಮಾಡ್ತಾನೆ ಎದುರಿನಲ್ಲಿ ಒಂದು ಸ್ವಚ್ಛವಾಗಿ ಹರಿಯುವ ನದಿ ಉಂಟು ಅಂತ ನಮ್ಮ ಮನಸ್ಸಿಗೆ ಬರುವುದೇ ಇಲ್ಲ ಹಸಿವಿನಿಂದ ನಾವು ಪರಿತಪಿಸುತ್ತಿರುತ್ತೇವೆ ಆದರೆ ನಮ್ಮ ಸುತ್ತಮುತ್ತಲೂ ಎಂತಹ ವಿಶೇಷವಾದಂತಹ ಅಫೀಮ್ ಅಂದರೆ ಆನಂದದ ಗಣಿಗಿದೆ ಎಂಬುದನ್ನು ನಾವು ಅನೇಕರಿಗೆ ಅದು ಅರ್ಥವೇ ಆಗುವುದಿಲ್ಲ ಹಸಿವು ಹಸಿವು ಅಂತ ತಿಳ್ಕೊಳ್ತೇವೆ ಆದರೆ ನಮ್ಮ ಸುತ್ತಮುತ್ತ ಬೇಕಾದಷ್ಟು ನಮಗೆ ಉಪಯೋಗಿಸಲು ಬೇಕಾದಂಥ ಪದಾರ್ಥಗಳು ಇವೆ ಎಂಬಂಥ ಜ್ಞಾನ ಅವನಿಗೆ ಬರುವುದಿಲ್ಲ ಅನೇಕರಿಗೆ ತಿಳಿಯುವುದಿರುವುದಿಲ್ಲ ಅವರ ಅದಿ ಅನುಭವಕ್ಕೂ ಕೂಡ ಅದು ಬರುವುದಿಲ್ಲ ಅದನ್ನೇ ನಾವು ಅಜ್ಞಾನ ಅಂತ ಹೇಳುವಂಥದ್ದು ಎದುರಿಗೆ ನೀರಿದ್ದರೂ ಕೂಡ ಕುಡಿಲಿಕ್ಕೆ ಅವನಿಗೆ ಮನಸ್ಸಿಲ್ಲ ಸುತ್ತಮುತ್ತ ಒಳ್ಳೆಯ ಆಹಾರವಿದ್ದರೂ ತಿನ್ನಲಿಕ್ಕೆ ಆಗುವುದಿಲ್ಲ ಹಸಿವು ಅಂತ ಹೇಳ್ತಾನೆ ಹಾಗಾದರೆ ಇದು ಇದ್ದು ಅವನಿಗೆ ಯಾಕೆ ಈ ಅದನ್ನೇ ನಾವು ಅಜ್ಞಾನ ಅಂತ ಹೇಳುವಂಥದ್ದು ಹಾಗೆ ಈ ರೀತಿಯಾದಂಥ ಜ್ಞಾನ ಬರಬೇಕಾದ್ರೆ ಆತನ ಧಾರ್ಮಿಕನಾಗಿ ಇರಬೇಕು ಅವನಲ್ಲಿ ಮುಖ್ಯವಾಗಿ ಧಾರ್ಮಿಕತೆ ಅಂತ ಹೇಳುವಂಥ ಶಿಕ್ಷಣ ಅವನಲ್ಲಿ ಇರಬೇಕು ಬಾಲಾರಭ್ಯ ದೇವರನ್ನು ಎಲ್ಲೆಲ್ಲೂ ಎಲ್ಲದರಲ್ಲೂ ನೋಡಬೇಕು ಆಗ ಮಾತ್ರ ನಾನು ನಿಜವಾದ ಪ್ರಪಂಚವನ್ನು ನೋಡಿ ಆನಂದಿಸಬಹುದು ನಾವು ಸಣ್ಣ ಮಕ್ಕಳಿರುವಾಗಲೇ ನಾವು ದೇವರು ಆಧ್ಯಾತ್ಮ ಇತ್ಯಾದಿಗಳ ಕುರಿತು ತಿಳ್ಕೊಳ್ಬೇಕು ಹೆಚ್ಚಿನವರು ಏನಾದರೂ ಈ ಆಧ್ಯಾತ್ಮ ಅಂತ ಹೇಳುವಂಥದ್ದು ಚಿಕ್ಕ ಪ್ರಾಯದಲ್ಲಿದ್ದರೆ ಏನು ನಿನಗೇನು ವಯಸ್ಸಾಗಿದೆ ಯಾಕೆ ನಿನಗೀಗ ಅಲ್ಲಿ ಮುಪ್ಪಿನಲ್ಲಿ ನಿನ್ನ ನಿವೃತ್ತಿ ಜೀವನದಲ್ಲಿ ನೀನು ಇದನ್ನೆಲ್ಲ ಅಭ್ಯಾಸ ಮಾಡುವಂತ ಹಾಗಲ್ಲ ನಾವು ನಿಜವಾಗಿ ತಿಳ್ಕೊಳ್ಬೇಕು ಯಾವಾಗಂದರೆ ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡುವ ಮೊದಲು ನಾವು ಜೀವನದಲ್ಲಿ ಅಂದರೆ ಪ್ರಪಂಚದಲ್ಲಿ ನಮ್ಮ ಕಾರ್ಯ ಚಟುವಟಿಕೆಗಳನ್ನು ಮಾಡಲು ಮುಂಚೆ ಈ ಆಧ್ಯಾತ್ಮವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಒಂದು ಉದಾಹರಣೆಯನ್ನು ಕೊಡ್ತೇನೆ ಭಗವದ್ಗೀತೆ ಅಂತ ಹೇಳುವಂಥದ್ದು ಕೃಷ್ಣ ಉಪದೇಶ ಮಾಡಿದ್ದು ಅರ್ಜುನನಿಗೆ ಅಲ್ಲಿ ಕುರುಕ್ಷೇತ್ರ ಯುದ್ಧವು ನಡೆಯುವ ಮುನ್ನ ನೀನು ಕುರುಕ್ಷೇತ್ರ ಯುದ್ಧವನ್ನು ಮಾಡಿ ಕೌರವರನ್ನು ನಾಶ ಮಾಡಿ ಆಮೇಲೆ ಬ ನಿನಗೆ ಅಲ್ಲಿ ಭಗವದ್ಗೀತೆಯನ್ನು ಬೋಧಿಸ್ತೇನೆ ಎಂಬುದಾಗಿ ಅಲ್ಲಿ ಕೃಷ್ಣ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅವನು ಕರ್ತವ್ಯವನ್ನು ಮಾಡುವ ಮುಂಚೆ ಆಧ್ಯಾತ್ಮಿಕತೆಯನ್ನು ತಿಳಿದುಕೊಂಡ್ರೆ ಅಲ್ಲಿ ಕರ್ತವ್ಯದಲ್ಲಿ ತೊಡಗಿದುಕೊಳ್ಳಿಕ್ಕೆ ಅವನಿಗೆ ಪ್ರಾಮಾಣಿಕವಾಗಿ ಅನಿಸ್ತದೆ ರಾಗದ್ವೇಷಗಳನ್ನು ಹೊರತುಪಡಿಸಿ ಅವನಿಗೆ ಆ ಕಾರ್ಯದಲ್ಲಿ ನಿರತನಾಗಲಿಕ್ಕೆ ಅಲ್ಲಿ ಅನುಕೂಲವಾಗುತ್ತದೆ ಎಂಬಂಥ ದೃಷ್ಟಿಯಿಂದ ಭಗವದ್ಗೀತೆಯನ್ನು ಅರ್ಜುನನಿಗೆ ಮೊದಲು ಕೃಷ್ಣ ಬೋಧಿಸಿ ನಂತರ ಯುದ್ಧ ಮಾಡಲಿಕ್ಕೆ ಹೇಳಿದ ಇಲ್ಲದಿದ್ದರೆ ಯುದ್ಧ ಮಾಡಿದ ನಂತರವೇ ಅಲ್ಲಿ ಗೀತೆಯನ್ನು ಬೋಧನೆ ಮಾಡಬಹುದಿತ್ತು ಅದನ್ನೇ ನಾವು ಒಂದು ತಿಳಿದುಕೊಂಡು ನಾವು ನಮ್ಮ ಚಟುವಟಿಕೆಗಳಲ್ಲಿ ತೊಡಗುವ ಮೊದಲು ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡುವ ಮೊದಲು ಇಂತಹ ಆಧ್ಯಾತ್ಮಿಕತೆಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಮುನ್ನಡೆದಾಗ ಪ್ರಯೋಜನ ಬರ್ತದೆ ಮುಪ್ಪಿನಲ್ಲಿ ಅದನ್ನು ಕಲಿತುಕೊಂಡು ಏನು ಪ್ರಯೋಜನ ಅಯ್ಯೋ ಮುಂಚೆ ನನಗೆ ಗೊತ್ತಿದ್ದರೆ ನಾನು ಅಂಥ ಪಾಪ ಮಾಡ್ತಿರಲಿಲ್ಲ ಅಂತ ಪರಿತಾಪ ಪಡಿಸುವಂಥ ಪ್ರಶ್ನೆಯೇ ಇಲ್ಲ ಮನುಷ್ಯ ಪಾಪ ಮಾಡುವುದೇ ಹಾಗೆ ಅನ್ಯಾಯ ಮಾಂಸ ಇತ್ಯ ವಂಚನೆಗಳನ್ನು ಮಾಡುವುದು ಹೇಗೆ ಆಧ್ಯಾತ್ಮಿಕ ಅಂತ ಹೇಳುವಂಥ ಜ್ಞಾನ ಅವನಿಗೆ ಸರಿಯಾಗಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅದಕ್ಕಾಗಿ ನಾವು ಎಳೆಯ ವಯಸ್ಸಿನಲ್ಲೇ ನಾವು ಅದನ್ನು ತಿಳಿದುಕೊಂಡಾಗ ಅವನ ಜೀವನ ಅಂತ ಹೇಳುವಂಥದ್ದು ಸಾರ್ಥಕ ಪಡಿಸಿಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಾಗ್ತದೆ ಹಾಗೆ ಇದನ್ನು ತಿಳಿದು ನಾವು ಸರಿದಾರಿಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ಅದರಿಂದ ಸಾಧ್ಯ ಆಗ ಯಾವುದೇ ಒಂದು ಅಹಿತಕರವಾದಂತಹ ಘಟನೆಗಳು ನಡೆಯಬಹುದು ಆಗ ಕೋಪ ಕೋಪಕ್ಕಿ ದೇವರನ್ನು ಮರೆತು ಸೈತಾನನನ್ನು ನೋಡಬೇಕು ನಾವು ಕೇವಲ ದೇವರು ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಆಗಲಿಕ್ಕಿಲ್ಲ ನಾವು ಸುಖವಾಗಿರುವಾಗ ದೇವರಿದ್ದಾನೆ ಅಂತ ಎನಿಸೋದಲ್ಲ ಅಹಿತ ಕರಗಟ್ಟು ಅಯ್ಯೋ ದೇವರೆಲ್ಲಿದ್ದಾನೆ ಎಂಬುದಲ್ಲ ಅದರಿಂದ ನಾವು ಸೈತಾನನನ್ನು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಲ್ಲದರಲ್ಲೂ ಅಂದರೆ ನಮ್ಮ ಕಾರ್ಯ ಅಂತ ಹೇಳುವಂಥದ್ದು ಬಂದಾಗ ಅದು ಅಸಾಧ್ಯವಾಗ್ತದೆ ಮನುಷ್ಯನಿಗೆ ಕಷ್ಟ ಅಂತ ಬಂದಾಗ ದೇವರಿಲ್ ನೆನಪು ಮಾಡುವುದಲ್ಲ ಸುಖ ಅಂತ ಬಂದಾಗ ದೇವರು ಇದ್ದಾನೆ ಅಂತ ತಿಳುವುದಲ್ಲ ಮನುಷ್ಯ ಯಾವಾಗಲೂ ಸ್ಥಿತಪ್ರಜ್ಞನಾಗಿರಬೇಕು ಎರಡನ್ನೂ ಕೂಡ ಆತ ಸಮಾನವಾಗಿ ಭಾವಿಸುವುದೇ ಮನುಷ್ಯನ ಶ್ರೇಷ್ಠವಾದಂಥ ಗುಣ ಆಗಿರ್ತದೆ ಧರ್ಮವೂ ಕೂಡ ಆಗಿರ್ತದೆ ಅಂದರೆ ಇದರ ಅರ್ಥವೇನೆಂದರೆ ಒಂದು ಸುಲಭವಾಗಿ ತಿಳಿಸುವುದಾದರೆ ಒಂದು ಈಸೋಪನ ಕಥೆಯಲ್ಲಿ ಬರ್ತದೆ ಒಂದು ಜಿಂಕೆ ಒಂದು ನೀರಿನ ಮೇಲೆ ನಿಂತುಕೊಂಡು ಅದು ತನ್ನ ನೆರಳನ್ನು ನೋಡಿಕೊಂಡು ತನ್ನ ಮರಿಗೆ ಹೇಳ್ತಂತೆ ನೋಡು ನಾನು ಎಷ್ಟು ಸುಂದರವಾಗಿದ್ದೇನೆ ಎಷ್ಟು ಬಲಶಾಲಿಯಾಗಿದ್ದೇನೆ ಎಷ್ಟೊಂದು ವೇಗವಾಗಿ ನಾನು ಓಡಲಿಕ್ಕೆ ಇದ್ದೇನೆ ನನ್ನನ್ನು ಮೀರಿಸುವಂಥ ನನ್ನನ್ನು ಸೌಂದರ್ಯ ಉಳ್ಳುವಂಥವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಅಷ್ಟರಲ್ಲಿ ಎಲ್ಲೋ ಒಂದು ನಾಯಿ ಬೊಗಳುವುದನ್ನು ಕೇಳಿದಾಗ ಭಯದಿಂದ ಈ ಜಿಂಕೆ ಅಂತೇಳುವಂಥದ್ದು ಮತ್ತೆ ಓಡಲಿಕ್ಕೆ ಪ್ರಾರಂಭವಾಗ್ತದೆ ಆಯಾಸ ಆಗುವವರೆಗೆ ಓಡ್ತದೆ ಮತ್ತೆ ಆಯಾಸವಾದಾಗ ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಹಿಂದುಗಡೆ ನಾಯಿ ಅಟ್ಟಿಸಿಕೊಂಡು ಬರುತ್ತಿಲ್ಲ ಎಂಬುದನ್ನು ಅರಿತು ಮತ್ತೆ ಪುನಃ ತನ್ನ ಮರಿಯೇ ಅತ್ತ ಬರ್ತದಂತೆ ಆಗ ಮರಿ ಕೇಳ್ತದಂತೆ ನೀನು ಇಷ್ಟರವರೆಗೆ ಇಷ್ಟೊಂದು ನಿನ್ನ ಬಗ್ಗೆ ಹೊಗಳಿಕೊಂಡೆ ನಿನ್ನ ಸೌಂದರ್ಯವನ್ನು ಕುರಿತು ಹೇಳಿಕೊಂಡೆ ನಾನು ಎಷ್ಟಾಗಿ ಚೆನ್ನಾಗಿ ಓಡ್ತೇನೆ ಅಂತ ಆದರೆ ಒಂದು ನಾಯಿಯ ಬೊಗಳಿಕೆಗೆ ನೀನು ಇಷ್ಟೊಂದು ಭಯಪಟ್ಟು ಓಡಿದೆಯಲ್ಲ ಇದಕ್ಕೆ ಕಾರಣ ಏನು ಅಂತ ಆಗ ಅದು ಹೌದು ಮಗು ನಾಯಿ ಬೊಗಳಿದರೆ ನನ್ನ ಧೈರ್ಯವೆಲ್ಲವೂ ಮಾಯವಾಗುವುದು ಅಂತ ಅಲ್ಲಿ ಜಿಂಕೆ ಹೇಳ್ತಂತೆ ಯಾಕೆ ನಾನು ಈ ಕಥೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ ಮನುಷ್ಯ ಕೂಡ ಹಾಗೆಯೇ ನಾವೇ ಶ್ರೇಷ್ಠ ನನಗಿಂತ ಮೇಲೆ ಯಾರೂ ಇಲ್ಲ ಅಂತ ಹೇಳುವವರು ಬಹಳಷ್ಟು ಜನ ಇದ್ದಾರೆ ಅಹಂಕಾರದಿಂದ ಮದ ಮತ್ಸರದಿಂದ ಮೆರೆಯುವವರನ್ನು ನಾವು ಪ್ರಪಂಚದಲ್ಲಿ ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೇವೆ ನಮ್ಮಂಥ ವೀರಾರು ವೀರರು ಯಾರೂ ಇಲ್ಲ ಅಂತ ಹೇಳುವವರು ಇದ್ದಾರೆ ಆದರೆ ಪ್ರಲೋಭನೆ ಮತ್ತು ಕಷ್ಟ ಎಂಬುದು ನಾಯಿ ಬೊಗಳಿದಾಗ ಅವರ ಜೀವನದಲ್ಲಿ ಬೊಗಳಿದಾಗ ಕಥೆಯಲ್ಲಿ ಬರುವ ಜಿಂಕೆಯಂತೆ ಅವರು ಕೂಡ ಆಗ್ತಾರೆ ಎಲ್ಲ ಇರುವವರಿಗೆ ಮಾತ್ರ ಅವರಲ್ಲಿ ಧೈರ್ಯ ಸಾಹಸ ನಾವು ಶ್ರೇಷ್ಠ ಅಂತ ಅವರಿಗೆ ಕಷ್ಟ ಅಂತ ಹೇಳುವಂಥದ್ದು ಬಂದಾಗ ಅವರಿಗೆ ಅನಾರೋಗ್ಯ ಅಂತ ತುತ್ತಾದಾಗ ಆಗ ಅವರಿಗೆ ಜೀವನದಲ್ಲಿ ಭಯ ಅಂತ ಹೇಳುವಂಥದ್ದು ಬರ್ತದೆ ಹಾಗೆ ಒಂದು ಮನೆ ಸುಂದರವಾಗಿ ಇರಬೇಕಾದರೆ ಆ ಮನೆಗೆ ಮುಖ್ಯವಾಗಿ ಬೆಳಕು ಅಂತ ಹೇಳುವಂಥದ್ದು ಬೇಕು ಕೇವಲ ಬೆಳಕು ಅಂತ ಹೇಳುವಂಥದ್ದು ಇದ್ದರೆ ಸಾಲದು ಆ ಮನೆಯಲ್ಲಿ ಒಳ್ಳೆಯ ರೀತಿಯಾದಂಥ ಸ್ವಚ್ಛವಾದಂಥ ಪರಿಮಳಯುಕ್ತವಾದಂಥ ಗಾಳಿಯೂ ಕೂಡ ಅಲ್ಲಿ ಓಡಾಡ್ತಾ ಇರಬೇಕು ಆಗ ಆ ಮನೆ ಅಂತ ಹೇಳುವಂಥದ್ದು ಸುಂದರವು ಒಳ್ಳೆಯದು ಆಗಿ ಇರಲಿಕ್ಕೆ ಸಾಧ್ಯ ಉಂಟು ಅದಕ್ಕಾಗಿ ಮನೆಯಲ್ಲಿ ಮನುಷ್ಯರು ಒಳ್ಳೆಯದಾಗಿ ಇರಬೇಕಾದ್ರೆ ಆ ಕೇವಲ ಗಾಳಿ ಮತ್ತು ಬೆಳಕು ಇದ್ದರೆ ಸಾಧ್ಯ ಇತ್ತು ಆ ಮನೆಯೊಳಗೆ ವಾಸಿಸುವಂಥ ಮನುಷ್ಯರ ಮನೆ ಶುದ್ಧವಾದಂತಹ ಬುದ್ಧಿ ಸದ್ಭಾವ ಹೇಳುವಂಥದ್ದು ಇರಬೇಕು ಬುದ್ಧಿಯ ಬೆಳಕಿಗೆ ಜ್ಞಾನದ ಗಾಳಿ ಬೀಸಿದಾಗ ಆ ಬದುಕು ದಿವ್ಯವಾಗ್ತದೆ ಭವ್ಯವಾಗ್ತದೆ ಇಲ್ಲದಿದ್ದರೆ ಖಾಲಿ ಗಾಳಿ ಬೆಳಕುಗಳು ಎಷ್ಟು ಅವಶ್ಯಕೋ ಹಾಗೆ ಅವನ ಆ ದಿವ್ಯವಾದಂಥ ಸ್ವಚ್ಛವಾದಂಥ ಬುದ್ಧಿಯು ಕೂಡ ಆ ಮನೆ ಬೆಳಗಲಿಕ್ಕೆ ಅಲ್ಲಿ ಬೇಕೇ ಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಮನುಷ್ಯನಿಗೆ ಸುಖ ದುಃಖ ನೋವು ನಲಿವು ಸಾಮಾನ್ಯ ಅವುಗಳು ಎದುರಾದಾಗ ಆತ ಕಂಗೆಡದೆ ಅವುಗಳನ್ನು ಆತ ಎದುರಿಸಬೇಕು ನಮ್ಮ ಜೀವನದಲ್ಲಿ ಬರುವ ಎಡರು ತೊಡರುಗಳು ನಮ್ಮ ಪಾಲಿಗೆ ಗುರು ಇದ್ದಂತೆ ಹೆಚ್ಚಿನ ಅವರಿಗೆ ಕಷ್ಟ ಬರ್ತದೆ ಯಾಕಂದರೆ ಕೆಲವೊಮ್ಮೆ ಕಷ್ಟ ಅಂತ ಪರಂಪರೆ ಬಂದಾಗ ಮನುಷ್ಯನಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕಷ್ಟಗಳೇ ಬರ್ತದೆ ಸುಖ ಅಂತ ಹೇಳುವಂಥದ್ದು ಬಂದಾಗ ಮೇಲಿಂದ ಮೇಲೆ ಒಳ್ಳೆಯದೇ ಆಗ್ತದೆ ಅಂತಹ ಸಂದರ್ಭದಲ್ಲಿ ಆರಕ್ಕೆ ಏರದೆ ಮೂರಕ್ಕೆ ಇಳಿಯದೆ ಮನುಷ್ಯ ಅದನ್ನು ಜೀವನವನ್ನು ಕಾಪಾಡಿಕೊಂಡು ಬರಬೇಕು ಕಷ್ಟ ಬಂದಾಗ ಖಂಡಿತ ಕುಂಗಡಬಾರ್ದು ಯಾಕಂದರೆ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಇನ್ನು ನನ್ನ ಜೀವನ ಮುಗಿದೇ ಹೋಯಿತು ಅಂತ ತಿಳ್ಕೊಳ್ಳೋದು ಆ ರೀತಿ ಮಾಡಬಾರ್ದು ಯಾಕಂದರೆ ಆ ಸುಖ ಅಂತ ಹೇಳುವಂಥದ್ದು ಮುಂದೆ ನಮ್ಮನ್ನು ಕಾಯ್ತಾ ಇರ್ತದೆ ನಮ್ಮ ಜೀವನವನ್ನು ಪ್ರವೇಶಿಸಲಿಕ್ಕೆ ಅದು ಕಾಯ್ತಾ ಇರ್ತದೆ ಸುಖ ಅಂತ ಹೇಳುವಂಥದ್ದೇ ಇರುವಾಗ ಕಷ್ಟವೂ ಕೂಡ ಕಾಯ್ತಾ ಇರ್ತದೆ ಯಾವಾಗ ಒಂದು ಸುಖದಲ್ಲಿ ಮೈ ಮರಿತಾನೆ ಅಂತ ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು ಅದು ಜೀವನ ಅಂತ ಹೇಳುವಂಥದ್ದು ಹಾಗೆ ಮುಂದೆಗ ಕಷ್ಟಗಳು ಎದುರಿಸುವುದು ಯಾಕಂದರೆ ಕಷ್ಟವನ್ನೇ ಎದುರಿಸಿದವನಿಗೆ ಮತ್ತೆ ಪುನಃ ಯಾವತ್ತೊಂದು ಕಷ್ಟ ಬಂದಾಗ ಅದು ಕಷ್ಟ ಎದುರಿಸುವುದು ಕಷ್ಟ ಸುಖದಲ್ಲೇ ಇದ್ದ ಅವನಿಗೆ ಸಣ್ಣ ಕಷ್ಟಗಳು ಬಂದಾಗ ಆತನಿಗೆ ಅದನ್ನು ಎದುರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ ಅದಲ್ಲದೆ ನಮಗೆ ವಿಶೇಷವಾದಂತಹ ಪಾಠವನ್ನು ನಮಗೆ ಕಷ್ಟ ಬಂದಾಗ ನಾವು ಕಲಿತುಕೊಳ್ಳಿ ಸಾಧ್ಯ ಉಂಟು ಜೀವನ ಏನು ಅಂತ ಮನುಷ್ಯ ತಿಳಿದುಕೊಳ್ಬೇಕಾದ್ರೆ ಅವನಿಗೆ ಕಷ್ಟ ಹೇಳುವಂಥ ಅನುಭವ ಆದಾಗ ಮಾತ್ರ ಅವನಿಗೆ ಜೀವನ ಏನು ಅಂತ ಹೇಳುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಆ ಅನು ಅದನ್ನು ಅನುಭವ ಕಲಿಸುತ್ತದೆ ಅದಕ್ಕೆ ನಾವು ಎಂದು ಮರೆಯಬಾರದು ಮನುಷ್ಯರಿಗೆ ಧೈರ್ಯ ಸಹನೆ ಸಮಾಧಾನ ಕೊಡುವುದೇ ಈ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದಾಗ ಆ ಕಷ್ಟ ಕಾರ್ಪಣ್ಯಗಳನ್ನು ಯಾರು ಎದುರಿಸಿ ಮುಂದೆ ಜೀವನದಲ್ಲಿ ನಡೆಸ್ತಾ ಇರ್ತಾನೋ ಆಗ ಅವನಿಗೆ ಆ ದಯೆ ಅಂತೇಳುವ ಗುಣಗಳು ಬರ್ತವೆ ಮುಖ್ಯವಾಗಿ ಸಹನೆ ಹೇಳುವಂಥದ್ದು ಬರುವುದೇ ಆವಾಗ ಹಾಗೆ ಸಮಾಧಾನವನ್ನು ತಂದುಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗ್ತದೆ ತೊಂದರೆಗಳು ಸಾಮಾನ್ಯವಾಗಿ ಎದುರಾದಾಗ ತಲೆಯ ಮೇಲೆ ಕೈಯಿಟ್ಟು ಕುಳಿತುಕೊಳ್ಳದೆ ಎದ್ದು ನಿಲ್ಲಬೇಕು ಧೈರ್ಯದಿಂದ ಮನುಷ್ಯ ಅದನ್ನು ಎದುರಿಸಬೇಕು ಕಷ್ಟಗಳನ್ನು ನಿಭಾಯಿಸುವುದು ಒಂದು ಕಷ್ಟಗಳಿಂದ ನಮ್ಮ ಅನುಭವ ಆಗುತ್ತದೆ ಈ ಕಷ್ಟಗಳನ್ನು ನಿಭಾಯಿಸುವುದರಿಂದ ನಮಗೆ ಆ ಮಂದೆ ಕಷ್ಟವನ್ನು ಅನುಭವಿಸುವುದು ದೊಡ್ಡ ಕಷ್ಟವೇ ಅಲ್ಲ ಅಂತ ಅನ್ನಿಸಿಬಿಡ್ತದೆ ಆತ್ಮವಿಶ್ವಾಸ ಅದರಿಂದ ವೃದ್ಧಿಯಾಗುತ್ತದೆ ಕಷ್ಟಗಳೇ ಮನುಷ್ಯನನ್ನು ತಿದ್ದಿ ಅನುಭವಗಳನ್ನು ನೀಡಿ ಸುಸಂಸ್ಕೃತವನ್ನಾಗಿ ಮಾಡುತ್ತದೆ ಆದ್ದರಿಂದ ಯಾರೂ ನಮಗೆ ಜೀವನದಲ್ಲಿ ಕಷ್ಟ ಬಂತು ಅಂತ ಕೊರಗಬಾರದು ಅದು ನಮಗೆ ಪಾಠವನ್ನು ಹೇಳುವ ಗುರು ಎಂಬುದಾಗಿ ತಿಳಿದುಕೊಂಡರೆ ಅದು ಕಷ್ಟ ಅಂತ ನಮಗೆ ಅನ್ನಿಸುವುದೇ ಇಲ್ಲ ನಾವು ಕಾಣುವ ಕನಸು ಅಂತೇಳುವಂಥದ್ದು ಸುಖಕರವಾಗಿದ್ದಾಗ ಅದರಿಂದ ನಾವು ಸಂತೋಷ ಅನುಭವಿಸ್ತೇವೆ ಅದೇ ಭಯವನ್ನು ಹುಟ್ಟಿಸುವಂತಿದ್ದರೆ ಭಯವನ್ನು ಪಡುತ್ತೇವೆ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕನಸುಗಳು ಚೆನ್ನಾಗಿ ಇರುವ ತನಕ ನಾವು ಅಂದುಕೊಂಡಿರುವುದು ಅಂದುಕೊಂಡಂತೆ ನಡೆಯುತ್ತಾ ಇರುವಾಗ ದೇವರನ್ನ ಮಹತ್ವ ಅಂತ ಹೇಳುವಂಥದ್ದು ಮನುಷ್ಯನಿಗೆ ತಿಳಿಯುತ್ತಿಲ್ಲ ಯಾಕಂದರೆ ಅವನಿಗೆ ದೇವರ ಸ್ಮರಣೆ ಅಂತ ಹೇಳುವಂಥದ್ದು ಆಗ ಅಗತ್ಯವಿಲ್ಲ ಅದೇ ನಿಜವಾದ ಕನಸುಗಳು ಭಯಾನಕವಾದಾಗ ಅಥವಾ ಆಗುವವರೆಗೆ ಸರ್ವಶಕ್ತನಾದಂತಹ ದೇವರ ಗಮನ ಅಂತೇಳುವಂಥದ್ದು ಮನುಷ್ಯ ಕೊಡುವುದಿಲ್ಲ ಅವನಿಗೆ ಕಷ್ಟ ಬರದೆ ಅವ ದೇವರತ್ತ ಮನ ಸಂಕಟ ಬಂದಾಗ ವೆಂಕಟರಮಣ ಅಂತ ಮನುಷ್ಯ ದೇವರ ಸ್ಮರಣೆ ಮಾಡಬೇಕಾದ್ರೆ ಅವನಿಗೆ ಕಷ್ಟ ಬರಬೇಕು ಅಯ್ಯೋ ನನ್ನ ಕಷ್ಟವನ್ನು ಪಾರು ಮಾಡಪ್ಪ ಅಂತ ಆಗ ದೇವರ ಮೊರೆಯನ್ನು ಹೋಗುವಂತ ಕಾಣ್ತೇವೆ ಬದುಕಿನಲ್ಲಿ ಬರುವ ಕಷ್ಟಗಳು ಅಸಂತೋಷಗಳು ಜೀವದ ಲೌಕಿಕ ಸುಖಗಳನ್ನು ಪ್ರಶ್ನಿಸುತ್ತದೆ ಯಾಕೆ ಪ್ರಶ್ನಿಸುತ್ತದೆ ಅಂದರೆ ಆಗ ಸಹಜವಾದಂಥ ಅಲೌಕಿಕದತ್ತ ಮನಸ್ಸು ಸಹಜವಾಗಿಯೇ ಹೋಗುತ್ತದೆ ಲೌಕಿಕವಾಗಿ ಚೆನ್ನಾಗಿ ಇರುವಾಗ ಮನುಷ್ಯನಿಗೆ ಅದು ಒಳ್ಳೆಯದು ಅಂತ ಕಾಣ್ತದೆ ಕಷ್ಟಗಳು ಬಂದಾಗ ಅಲೌಕಿಕ ದತ್ತ ಅವನಿಗೆ ಮನಸ್ಸು ಹೋಗ್ತದೆ ಧಾರ್ಮಿಕ ದತ್ತ ಆತನ ಮನಸ್ಸು ಹೇಳುವಂಥದ್ದು ಬರಲಿಕ್ಕೆ ಪ್ರಾರಂಭವಾಗುತ್ತದೆ ಅದನ್ನು ಕೆಲವರು ವೈರಾಗ್ಯ ಅಂತಲೂ ಕೂಡ ಕಳೀಬಹುದು ಅಯ್ಯೋ ನನಗೆ ಕಷ್ಟ ವೈರಾಗ್ಯ ತಾಳುವಂಥದ್ದು ಇನ್ನು ನನಗೆ ಜೀವನದಲ್ಲಿ ಏನಾಗಬೇಕು ನನಗೆ ಕಷ್ಟಗಳ ಸರಮಾನಿ ನನಗೆ ಜೀವನದಲ್ಲಿ ಬದುಕಬೇಕೆಂಬಂಥ ಆಶೆಯೇ ಇಲ್ಲ ಅಂತ ಯಾಕಂದರೆ ಅದು ಕಷ್ಟ ಬಂದಾಗ ಈ ವೈರಾಗ್ಯ ಅಂತ ಹೇಳುವಂಥದ್ದು ಬರ್ತದೆ ಆದ್ದರಿಂದ ಈ ಜಗತ್ತು ಒಂದು ಹಾಳೂರು ನಾವು ಯಾಕೆ ಇದನ್ನು ಹೇಳ್ತೇವೆ ಅಂದರೆ ಈ ಜಗತ್ತು ಅಂತ ಹೇಳುವಂಥದ್ದು ಒಂದು ಹಾಳೂರು ಇದ್ದ ಹಾಗೆ ಈ ಹಾಳೂರಿನಲ್ಲಿ ಒಬ್ಬ ಮನೆ ಮಾಡಿಕೊಂಡಿರಬೇಕೆಂದುಕೊಂಡು ಬಂದ ಅವನೇ ಜೀವನು ಎಲ್ಲಿ ಜೀವ ಅಂದರೆ ಒಂದು ಹಾಳೂರಿನಲ್ಲಿ ಮನೆ ಮಾಡಬೇಕು ಅಂತ ಬಂದ ಯಾರಂದರೆ ಅವನು ಜೀವನು ಜೀವ ಅಂದರೆ ಒಂದು ಪ್ರಾಣ ಆ ಪ್ರಾಣವು ದೇಹವೆಂಬ ಮನೆಯನ್ನು ಕಟ್ಟಿ ಜೀವನು ಈ ಹಾಳೂರಿನಲ್ಲಿ ಒಬ್ಬ ಒಂದು ಮನೆ ಮಾಡಿಕೊಂಡಿರಬೇಕೆಂದು ಬಂದಾಗ ಅಷ್ಟರಲ್ಲಿ ಮಾಯ ಎಂಬಂಥ ಕಾರ್ಕೋಟಕವಾದಂಥ ಸರ್ಪವು ಅವನಿಗೆ ಕಚ್ಚಿತು ಆಸೆಯ ವಿಷಯವೇರಿ ಮೈಯೆಲ್ಲವೂ ರ ನಲಮಹಾರಾಜನಂತೆ ಕಪ್ಪಾಯಿತು ಸೌಂದರ್ಯ ಹಾಳಾಯಿತು ಕಾಮ ಕ್ರೋಧಾದಿ ಮದ ಮಸ್ಸರಗಳೆಂಬ ಸಪ್ತ ವ್ಯಸನ ತುಂಬಿ ಪಾಪಗಳು ಸಂಚಯನವಾಗಿ ಆ ಕಾರಣದಿಂದಲೇ ಸಂಕಷ್ಟಗಳು ಎದುರಾಗಿ ಇನ್ನೇನು ಈ ದೇಹವೇ ಬೇಡ ಎನ್ನುವಷ್ಟರಲ್ಲಿ ದೈವಿ ಕೃಪೆಯಿಂದ ಶರಣರ ಸಂತರ ವಚನಾಮೃತವನ್ನು ಕೇಳಿ ತಿಳಿದು ಅದರಂತೆ ನಡೆದ ಕೂಡಲೇ ಹಾಳೂರು ಹಾಳಾಗುತ್ತದೆ ಪ್ರಪಂಚದ ಮೋಹ ಹೊರಟು ಹೋಗುತ್ತದೆ ಪರಮಾತ್ಮನ ಮೇಲೆ ಶಬ್ದ ಉಂಟಾಗುತ್ತದೆ ಅಂದರೆ ಇದರ ಅರ್ಥ ಏನಂದರೆ ನಾವು ಈ ರೀತಿಯಾಗಿ ಕಷ್ಟಪಟ್ಟು ಆಮೇಲೆ ನಾವು ಶರಣರ ಸಂತರ ವಿಚಾರಗಳನ್ನು ತಿಳಿದು ಮತ್ತೆ ಒಳ್ಳೆಯದಾಗುವುದಕ್ಕಿಂತ ಕಷ್ಟಗಳ ಸರಮಾಲೆ ಬರುವ ಮೊದಲೇ ನಾವು ಆಧ್ಯಾತ್ಮಿಕತೆಯನ್ನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಇಂತಹ ಒಂದು ವಿಚಾರಗಳಿಗೆ ನಾವು ಅವಕಾಶ ಕೊಡದಂತೆ ವರ್ತಿಸಬಹುದೆಂಬುದೇ ಈ ವಿಚಾರದ ವಿಶೇಷತೆ ಅದಕ್ಕಾಗಿ ನಾವು ಯಾವಾಗಲೂ ಸತ್ಯನಿಷ್ಠರಾಗಿರಬೇಕು ಕಳ್ಳತನ ಮಾಡಿ ಪೊಲೀಸರು ಬಂದು ನಮ್ಮನ್ನು ಹಿಡಿದುಕೊಂಡು ಹೋಗುವ ಮುಂಚೆ ಕಳ್ಳತನ ಮಾಡದಿದ್ದರೆ ಈ ವಿಚಾರವೇ ಬರುವುದಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಸತ್ಯವನ್ನು ಈ ಭಗವಂತನಲ್ಲಿ ಕಂಡುಕೊಳ್ಬೇಕು ಅವನೇ ಎಲ್ಲರ ಕೇಂದ್ರ ಅವನೇ ಸತ್ಯ ಆನಂದ ಭಗವಂತನೇ ನಮಗೆ ಆನಂದವನ್ನು ಕೊಡುವವನು ಅಲ್ಲಿ ಮರಣ ರೋಗಗಳ ಭಯವಿಲ್ಲ ಸುಖ ಸಂಕಟಗಳ ಅಸಂತೃಪ್ತಿಯಾಗಲಿ ಇಲ್ಲವೇ ಇಲ್ಲ ಎಲ್ಲವೂ ಪರಿಪೂರ್ಣ ಆನಂತ ಆದ್ದರಿಂದ ಒಂದು ಮನೆಯನ್ನು ಉಪಯೋಗಿಸದೇ ಇದ್ದಾಗ ಅದು ಹಾಳು ಮನೆ ಆಗ್ತದೆ ಅದಕ್ಕೋಸ್ಕರ ನಾವು ಭಗವಂತನ ನಾಮಸ್ಮರಣೆಯಲ್ಲಿ ಯಾವತ್ತೂ ಇರಬೇಕು ಯಾವತ್ತೂ ಆ ನಾಮಸ್ಮರಣೆಯಲ್ಲಿರಬೇಕು ಈ ಜೀವನ ಅಂತ ಹೇಳುವಂಥದ್ದು ಅದು ನಶ್ವರ ಅದು ನಾವು ಎಷ್ಟೇ ಸುಖದಿಂದ ಇರಲಿ ದುಃಖದಿಂದಿರಲಿ ಒಂದಲ್ಲ ಒಂದು ದಿನ ಅದು ಕೊನೆಗೊಳ್ಳಲೇಬೇಕು ಕೋಟ್ಯಾಧಿಪತಿ ಆಗಿರಲಿ ಅವನಲ್ಲಿ ಬೇಕಾದರೆ ಇಡೀ ಪ್ರಪಂಚದಲ್ಲಿರುವ ಸ ಸುಖ ಸು ಅಂತೇಳುವಂಥದ್ದು ಆತನ ಬಳಿಯಲ್ಲೇ ಇರಲಿ ಆದರೆ ಅಂತಹವನು ಆಸ್ಪತ್ರೆಯ ಮಂಚದಲ್ಲಿ ಮಲಗಿ ಅಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾಕಂದರೆ ವಿಪರೀತವಾದಂಥ ಕಾಯಿಲೆ ಬಂದಾಗ ನಾವು ಆಸ್ಪತ್ರೆಗೆ ಹೋಗಲೇಬೇಕು ಆ ಮಂಚದಲ್ಲಿ ಇರುವಂಥ ಸಂದರ್ಭದಲ್ಲಿ ಅವನಿಗೆ ಎಲ್ಲ ಜೀವನದ ವಿಚಾರಗಳು ತಾನು ಪಡೆದಂಥ ಸುಖ ಪಡೆದಂಥ ಆಸ್ತಿ ವೈಭೋಗ ಎಲ್ಲವೂ ಕೂಡ ಆತನ ಸ್ಮರಣೆಗೆ ಬರ್ತದೆ ತನ್ನ ಜೀವನವನ್ನು ಸಿಂಹಾವಲೋಕನ ಮಾಡ್ತಾನೆ ನೆನಪು ಮಾಡಿಕೊಳ್ತಾನೆ ಆಸ್ಪತ್ರೆಯಲ್ಲಿ ಆದರೆ ಕೈ ಹಂದಾಡಿಸ್ಲಿಕ್ಕೂ ಆಗುವುದಿಲ್ಲ ಕಾಲು ಹಲ್ಲಾಡಿಸ್ಲಿಕ್ಕೂ ಆಗುವುದಿಲ್ಲ ಮನಸ್ಸಿನಲ್ಲಿ ಆಲೋಚನೆಗಳು ಮಾತ್ರ ಹುಡ್ತದೆ ಆದರೆ ಜೀವನದಲ್ಲಿ ಅವನಿಗೆ ಅನ್ನಿಸ್ಬೋದಾಗ ಜೀವನದಲ್ಲಿ ನಾನು ಎಷ್ಟೋ ಸುಖದಲ್ಲಿರುವಂತಾಗ ನನ್ನ ಕೈ ಕಾಲುಗಳಿಗೆ ಆಳು ಕಾಳುಗಳು ಇದ್ದರು ಎಲ್ಲವೂ ನನ್ನ ಜೀವನದಲ್ಲಿ ಇತ್ತು ಆದರೆ ಇಂದು ಮಾತ್ರ ಈ ರೀತಿಯಾದಂಥ ಕಷ್ಟ ನೋವನ್ನು ಅನುಭವಿಸುವುದಕ್ಕಾಗಲಿ ಅಥವಾ ಪ್ರಾಣವನ್ನು ಬಿಡುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಂದರೆ ಅವನ ಸೇವೆಯನ್ನು ಆಗ ಮಾಡಲಿಕ್ಕೆ ಬೇರೆ ಜನ ಸಿಕ್ತಿದ್ರು ಆದರೆ ಈಗ ನೋವನ್ನು ಉಣ್ಲಿಕ್ಕಾಗಲಿ ಅಥವಾ ಪ್ರಾಣ ಹೋಗುವ ಸಂದರ್ಭದಲ್ಲಾಗಲಿ ಅದನ್ನು ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಆಳುಕಾಳುಗಳು ನಮಗೆ ಇಲ್ಲ ಅದನ್ನು ಸಾಧ್ಯವಿಲ್ಲ ಎಂಬುದನ್ನು ಆತ ಅರ್ಥ ಮಾಡಿಕೊಳ್ತಾನೆ ಇದೇ ಪ್ರಕೃತಿಯಲ್ಲಿ ಅಡಗಿದಂಥ ರಹಸ್ಯ ನಾವು ಈ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅರ್ಥ ಮಾಡಿಕೊಂಡು ಹೇಳಬೇಕೆಂದರೆ ನಾವು ಚಿಕ್ಕ ವಯಸ್ಸಿನಿಂದ ಮುಪ್ಪಿನವರೆಗೂ ನಾವು ಜೀವನದಲ್ಲಿ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಂಡು ಕಿರಬೇಕು ಆಗ ನಮ್ಮ ಜೀವನ ಅಂತೇಳುವಂಥದ್ದು ಆಧ್ಯಾತ್ಮಿಕವಾಗಿ ನಾವು ಅದನ್ನು ಮಾಡಿಕೊಂಡಾಗ ಸುಖಮಯವಾಗಿರ್ತದೆ ಮುಂದೆ ಸುಖ ಶಾಂತಿ ನೆಮ್ಮದಿ ಕೈವಲ್ಯ ಪದವಿ ಕೂಡ ನಮಗೆ ದೊರಕಲಿಕ್ಕೆ ತನ್ಮೂಲಕ ಸಾಧ್ಯವಾಗುತ್ತದೆ ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತಸ್ಸ